ನಮ್ಗೆ ಎಷ್ಟೋ ಜನ ಸಿಗ್ತಾರೆ, ಏನ್ ದರ್ಶನ್ ನಿಮ್ ಕನ್ನಡದಲ್ಲೆಲ್ಲ ಅಂತದೆಲ್ಲ ಮಾಡಲ್ಲ. ನೀವು ಸ್ವಲ್ಪ ಅಂಡ್ ಬಕ್ಸ್ ಕೂತ್ಕೊಂಡಿದ್ದ ಸಿನಿಮಾ ನೋಡ್ರೆ ಅವಾಗ ಗೊತ್ತಾಗುತ್ತೆ ಏನ್ ಸಿನಿಮಾ ಮಾತಾಡ್ಬೋದು. ಅವ್ರು ಮಾತಾಡ್ತಿದಾಗ ಹೇಳ್ತಾರೆ ಏ ತಮಿಳಲ್ಲಿ ಅದ್ ನೋಡಿದ್ರೆ ತೆಲುಗುಲ್ ಇದ್ ನೋಡಿದೆ ಅಂತ. ಮೋಸ್ಟ್ಲಿ ಸಂಚಾರಿ ವಿಜಯ್ಗಿಂತ ಅವ್ರು ಏನ್ ದೊಡ್ಡ ಆರ್ಟಿಸ್ಟ್ ಅಲ್ಲ ಸ್ವಾಮಿ ನಾನು ಗೊತ್ತಿರೋ ಮಟ್ಟಿಗೆ, ಬಟ್ ಹೆಸರು ಮಾತ್ರ ಇಷ್ಟು ಉದ್ದ ಇಷ್ಟು ದಪ್ಪ ಹೇಳ್ತಾರೆ. ಇತ್ತೀಚೆಗೆ ತೆರೆ ಕಂಡ ಚಿತ್ರಗಳು ಯಾವುದು ಅಂತ ಕೇಳಿದ್ರೆ ಅದೆಷ್ಟೋ ಮಂದಿಯ ಬಾಯಲ್ಲಿ ಬರುವಂತಹ ಉತ್ತರ ಒಂದೇ, ಆರ್ ಆರ್ ಆರ್. ಅದನ್ನು ಹೊರತುಪಡಿಸಿ ಕನ್ನಡದ ಸಿನಿಮಾ ಯಾವುದು ಅಂತ ಕೇಳಿದ್ರೆ ಮತ್ತೊಂದಿಷ್ಟು ಮಂದಿ ಪುನೀತ್ ರಾಜ್ಕುಮಾರ್ ಅಭಿನಯದ ಕಟ್ಟ ಕಡೆಯ ಸಿನಿಮಾ ಜೇಮ್ಸ್ ಅಂತ ಹೇಳ್ತಾರೆ. ಇನ್ನು ಈ ವಾರ ಯಾವ ಸಿನಿಮಾ ತೆರೆ ಕಂಡಿದೆ ಅಂದ್ರೆ ಬರುವಂತಹ ಉತ್ತರ ಹೋಮ್ ಮಿನಿಸ್ಟರ್. ಈ ಚಿತ್ರಗಳನ್ನು ಹೊರತುಪಡಿಸಿ ಮತ್ಯಾವ ಉತ್ತರ ಕೂಡ ಬರಲ್ಲ, ಬಂದರೂ ಬೆರಳೆಣಿಕೆಯ ಮಂದಿಯಿಂದ ಭಿನ್ನ ವಿಭಿನ್ನ ಉತ್ತರಗಳಷ್ಟೇ ಬರುತ್ತೆ. ಆದರೆ ತಲೆದಂಡ ಅನ್ನೋ ಸಿನಿಮಾದ ಬಗ್ಗೆ ಎಷ್ಟು ಮಂದಿಗೆ ಗೊತ್ತಿದೆ? ಸಂಚಾರಿ ವಿಜಯ್ ಅವರ ಕಟ್ಟ ಕಡೆಯ ಸಿನಿಮಾವಿದು. ಅಂದು ಸಂಚಾರಿ ವಿಜಯ್ ಅವರು ನಮ್ಮನ್ನು ಅಗಲಿದಾಗ ಎಲ್ಲರೂ ಬಾಯಿ ಬಡ್ಕೊಂಡಿದ್ದೇ ಬಡ್ಕೊಂಡಿತ್ತು. ಹಾಗೆ ಹೀಗೆ ಹೇಗೇಗೋ ನಮ್ಮ ವಾಹಿನಿಗಳು ಅಷ್ಟೇ ಅರ್ಧರ್ಧ ಗಂಟೆ ಈ ಸಿನಿಮಾದ ಬಗ್ಗೆ ಪ್ರೋಗ್ರಾಮ್ ಮಾಡಿದ್ದೇ ಮಾಡಿತ್ತು. ಆದರೆ ಈ ವಾರ ಈ ಸಿನಿಮಾ ರಿಲೀಸ್ ಆಗಿದೆ, ಯಾರಿಗೂ ಗೊತ್ತೇ ಇಲ್ಲ. ಅಂದು ಬಾಯಿ ಬಾಯಿ ಬಡ್ಕೊಂಡಿದ್ದಂತಹ ವಾಹಿನಿಗಳು ಈ ಬಾರಿ ತುಟಿ ಪಿಟಿಕ್ ಅಂತ ಇಲ್ಲ, ಅರ್ಧ ಗಂಟೆ ಕಾರ್ಯಕ್ರಮ ಬಿಟ್ಟಾಕಿ. ಅರ್ಧ ಗಂಟೆಯ ಸಿನಿಮಾ ಕಾರ್ಯಕ್ರಮದಲ್ಲಿ ಇದಕ್ಕಾಗಿ ಒಂದು ಪ್ಯಾಕೇಜ್ ಅನ್ನು ಮೀಸಲಿಟ್ರ ಇಲ್ಲ, ಒಂದು ಸೂಪರ್ ಸ್ಪೀಡ್ ನ್ಯೂಸ್ ಅಲ್ಲಾದ್ರೂ ಹಾಕಿದ್ರ ಅದೂ ಇಲ್ಲ, ಅಟ್ಲೀಸ್ಟ್ ಒಂದು ಸ್ಕ್ರೋಲಿಂಗ್ ಆದ್ರೂ ಕೊಟ್ರ ಅದೂ ಇಲ್ಲ. ಈ ಸಿನಿಮಾ ಬಂದಿದೆ ಅನ್ನೋದೇ ಅದೆಷ್ಟು ಮಂದಿಗೆ ಗೊತ್ತೇ ಇಲ್ಲ. ದುರದೃಷ್ಟಕರ ವಿಚಾರ ಅಂತ ಹೇಳಿದ್ರೆ ಇದೆ, ಆರ್ ಆರ್ ಸಿನಿಮಾ ಬಂದಾಗ ಅರ್ಧರ್ಧ ಗಂಟೆ ಪ್ರೋಗ್ರಾಮ್ ಮಾಡಿದ್ರಿ, ನಾನ್ ಸ್ಟಾಪ್ ಲೈವ್ ಕೊಟ್ರಿ, ಅಲ್ಲೇನಾಯ್ತು, ಆ ಚಿತ್ರಮಂದಿರದಲ್ಲಿ ಏನಾಯ್ತು, ಈ ಚಿತ್ರಮಂದಿರದಲ್ಲಿ ಏನಾಯ್ತು ಅಂತ ಅಪ್ಡೇಟ್ ಮಾಡಿದ್ದೇ ಮಾಡಿತ್ತು. ಆದ್ರೆ ನಮ್ಮ ಕನ್ನಡದ ಪ್ರತಿಭಾವಂತ ನಟ ಸಂಚಾರಿ ವಿಜಯ್ ಅವರ ಒಂದು ಕಟ್ಟ ಕಡೆಯ ಸಿನಿಮಾ ಬಂದಿದೆ, ಅದರ ಬಗ್ಗೆ ಪ್ರೋಗ್ರಾಮ್ ಮಾಡೋದಕ್ಕೆ ನಿಮಗೆ ಟೈಮೇ ಇಲ್ಲ. ಯಾವ್ಯಾವುದೋ ಪರಭಾಷಾ ಚಿತ್ರಗಳನ್ನ ಈ ರೀತಿ ವೈಭವೀಕರಣ ಮಾಡಿ ಅವರಿಗೆ ದುಡ್ಡು ಮಾಡಿಕೊಡ್ತೀರಾ? ಆದ್ರೆ ರಾಷ್ಟ್ರ ಪ್ರಶಸ್ತಿ ವಿಜೇತ ಸಂಚಾರಿ ವಿಜಯ್ ಅವರ ಕೊನೆಯ ಸಿನಿಮಾ ತೆರೆ ಕಂಡಿದೆ, ಒಂದೇ ಒಂದು ಪ್ರೋಗ್ರಾಮ್ ಇಲ್ಲ, ಇದೇ ಖೇದಕರ. ಅಂದ್ರೆ ಹಾಗಂತ ಕೇವಲ ಈ ವಿಚಾರದ ಬಗ್ಗೆ ನಾವು ಮಾಧ್ಯಮಗಳನ್ನಷ್ಟೇ ದೂರ್ಲಿಕ್ಕಾಗಲ್ಲ, ಚಿತ್ರತಂಡ ಕೂಡ ಅಷ್ಟೇ. ಕೇವಲ ಪತ್ರಿಕೆಗಳಿಗೆ ಜಾಹೀರಾತನ್ನು ಕೊಟ್ಟಿದ್ದು ಬಿಟ್ರೆ ಮತ್ತೇನು ಮಾಡಿಲ್ಲ. ಎಲ್ಲೂ ಕೂಡ ಫ್ಲೆಕ್ಸ್ ಇಲ್ಲ, ಎಲ್ಲೂ ಕೂಡ ಬ್ಯಾನರ್ ಇಲ್ಲ, ಸಾಮಾಜಿಕ ಜಾಲತಾಣಗಳಲ್ಲಂತೂ ಇಲ್ಲವೇ ಇಲ್ಲ. ಯಾವ ಸಿನಿಮಾ ಅಂದು ಅಬ್ಬರಿಸಿತ್ತೋ, ಯಾವ ಸಿನಿಮಾ ಅಂದು ಸಂಚಾರಿ ವಿಜಯ್ ಅವರು ಅಗಲಿದಾಗ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಜನಗಳು ಅನ್ಕೊಂಡಿದ್ರೋ, ಆ ಸಿನಿಮಾ ರಿಲೀಸ್ ಆಗಿದ್ದು ಯಾವ ಜನತೆಗೂ ಗೊತ್ತೇ ಇಲ್ಲ. ಮತ್ತೊಂದು ದುರದೃಷ್ಟಕರ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಈ ಸಿನಿಮಾಗೆ ಗಾಂಧಿನಗರದಲ್ಲಿ ಚಿತ್ರಮಂದಿರವೇ ಇಲ್ಲ. ಬರೀ ಗಾಂಧಿನಗರ ಅಷ್ಟೇ ಯಾಕೆ, ಬೆಂಗಳೂರಿನ ಯಾವುದೇ ಸಿಂಗಲ್ ಸ್ಕ್ರೀನ್ ನಲ್ಲಿ ಈ ಸಿನಿಮಾ ತೆರೆ ಕಾಣಲೇ ಇಲ್ಲ. ಆರ್ 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 ಸಿನಿಮಾ ತೆರೆ ಕಂಡಾಗ ಗಾಂಧಿನಗರದ 3-4 ಚಿತ್ರಮಂದಿರಗಳನ್ನು ಆರ್ 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 ಸಿನಿಮಾಗೆ ನೀಡಿದ್ರು. ಆದ್ರೆ ನಮ್ಮ ಕನ್ನಡದ ಸಿನಿಮಾ ರಾಷ್ಟ್ರ ಪ್ರಶಸ್ತಿ ವಿಜೇತ ಸಂಚಾರಿ ವಿಜಯ್ ಅವರ ಕಟ್ಟ ಕಡೆಯ ಸಿನಿಮಾ ತೆರೆ ಕಂಡಾಗ ಇದಕ್ಕೆ ಗಾಂಧಿನಗರದಲ್ಲಿ ಒಂದೇ ಒಂದು ಮೇನ್ ಥಿಯೇಟರ್ ಸಿಕ್ಕಿಲ್ಲ ಅಂದ್ರೆ ಇದು ನಾಚಿಕೆ ಗೇಡು. ಹಾಗೆ ಇದು ಸಂಚಾರಿ ವಿಜಯ್ ಅವರಿಗೆ ಮಾಡುವ ಬಹುದೊಡ್ಡ ಅವಮಾನ ಅಲ್ವೇ? ಈ ಸಿನಿಮಾದ ಪ್ರದರ್ಶನ ನೋಡ್ತಾ ಇದ್ರೆ ತುಂಬಾನೇ ಬೇಜಾರಾಗುತ್ತೆ. ಕೇವಲ 6 ಮಲ್ಟಿಫ್ಲೆಕ್ಸ್ಗಳಲ್ಲಿ ಈ ಸಿನಿಮಾ ತೆರೆ ಕಂಡಿದೆ, ಅದು ಕೇವಲ 6 ಪ್ರದರ್ಶನ. ಸಿನಿಪೋಲಿಸ್ ಬಿನ್ನಿಪೇಟೆಯಲ್ಲಿ 3:25 ಸಂಜೆ 3:25 ಒಂದು ಪ್ರದರ್ಶನ ನೀಡಿದರೆ, ಗೋಪಾಲನ್ ಸಿನಿಮಾ ಆರ್ಕೇಡ್ ಮಾಲ್ನಲ್ಲಿರುವಂತಹ ಗೋಪಾಲನ್ ಸಿನಿಮಾ ಇಲ್ಲಿ 5 ಸಂಜೆ 5 ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ. ಹಾಗೆ ಸಿರ್ಸಿ ಸರ್ಕಲ್ನಲ್ಲಿರುವಂತಹ ಗೋಪಾಲನ್ ಮಾಲ್ನಲ್ಲಿ 7:25 ಒಂದು ಪ್ರದರ್ಶನ, ಹಾಗೆ ತಣಿಸಂದ್ರದಲ್ಲಿರುವಂತಹ PVRನಲ್ಲಿ 1:25 ಒಂದು ಪ್ರದರ್ಶನ, ಯಶವಂತಪುರದಲ್ಲಿರುವಂತಹ ವೈಷ್ಣವಿ ಮಾಲ್ನಲ್ಲಿರುವಂತಹ PVRನಲ್ಲಿ 3:55 ಒಂದು ಪ್ರದರ್ಶನ, ಹಾಗೆ ಬನ್ನೇರುಘಟ್ಟ ರೋಡ್ನಲ್ಲಿರುವಂತಹ PVRನಲ್ಲಿ 1:35 ಒಂದು ಪ್ರದರ್ಶನ. ಒಟ್ಟು ಬೆಂಗಳೂರಿನ 6 6 ಇಡೀ ಬೆಂಗಳೂರಿನಾದ್ಯಂತ ಒಟ್ಟು 6 ಪ್ರದರ್ಶನವನ್ನು ಈ ಸಿನಿಮಾಗೆ ನೀಡಲಾಗಿದೆ ಅಂತ ಹೇಳಿದರೆ ನೀವೇ ತಿಳ್ಕೊಳ್ಳಿ. ಇದು ನಮ್ಮ ಕನ್ನಡ ಸಿನಿಮಾವನ್ನು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದ ನಟರಲ್ಲಿ ಒಬ್ಬರಾದಂತಹ ಸಂಚಾರಿ ವಿಜಯ್ ಅವರಿಗೆ ಮಾಡ್ತಾ ಇರುವಂತಹ ಅಪಮಾನ ಅಲ್ವೇ ಅಂತ. ಯಾವ್ಯಾವುದೋ ಪರಭಾಷಾ ಚಿತ್ರಕ್ಕೆ ಅದು ಹೇಗೇಗೂ ಶೋಗಳನ್ನು ನೀಡ್ತೀರಾ ನೀವು, ನಮ್ಮ ಕನ್ನಡ ಸಿನಿಮಾವನ್ನು ಎತ್ತಂಗಡಿ ಮಾಡಿ, ಆದರೆ ನಮ್ಮ ನಟನ ನಮ್ಮ ಸಿನಿಮಾಗೆ ಇದೆಂತಹ ಅವಮಾನ, ಇದೆಂತಹ ದೌರ್ಭಾಗ್ಯ, ನೀವೇ ಊಹೆ ಮಾಡಿಕೊಳ್ಳಿ. ಬಹಳ ದೊಡ್ಡ ನಟ ಅಂತ ಹೇಳ್ತೀನಿ ಅವ್ರನ್ನ, ಯಾಕಂದ್ರೆ ನಾನು ಅವನಲ್ಲಿ ಅವಳು ನೋಡಿದೆ ಫಿದಾ ಆಗೋದೆ ಅವ್ರ ಮೇಲೆ. ಏನಕ್ಕೆ ಅಂತಂದ್ರೆ ಒಂದು ಒಳ್ಳೆ ಪ್ರಯತ್ನ ಆಯ್ತು,
ಇದೇ ಪರಭಾಷೆ ಬಂದಿದ್ರೆ ಖಂಡಿತ ನಮ್ಮ ಮೀಡಿಯಾದವರು ಸೇರಿ ನಮ್ಮ ಕನ್ನಡದವರು ಸೇರಿ ಬೆನ್ ತಟ್ಟಿ ಚಪ್ಪಾಳೆ ಕೊಟ್ಟು ದುಡ್ಡು ಕೊಟ್ಟು ಕಳಿಸ್ತೀವಿ ನಾವು. ನನಗೆ ಎಷ್ಟೋ ಜನ ಸಿಗ್ತಾರೆ, ಏನ್ ದರ್ಶನ ನಿಮ್ ಕನ್ನಡದಲ್ಲೆಲ್ಲ ಅಂತದೆಲ್ಲ ಮಾಡಲ್ಲ. ಇದು ಸ್ವಲ್ಪ ಅಂಡ್ ಬಕ್ಸ್ ಕೂತ್ಕೊಂಡಿತ್ತ ಸಿನಿಮಾ ನೋಡ್ರ, ಅವಾಗ ಗೊತ್ತಾಗುತ್ತೆ ಏನ್ ಸಿನಿಮಾ ಮಾತಾಡ್ಬೋದು. ಅವ್ರು ಮಾತೆತ್ತಿದಾಗ ಹೇಳ್ತಾರೆ, ಏ ತಮಿಳಲ್ಲಿ ಅದ್ ನೋಡಿದ್ರೆ ತೆಲುಗುಲಿ ಇದ್ ನೋಡ್ರೆ ಅಂತ. ಈಗ ಯಾವ್ದೋ ಒಂದ್ ಕಲಾವಿದ ಎಕ್ಸ್ ವೈ ಝಡ್ ಹೆಸರು ಬೇಡ, ನಾನು ಹೇಳಲ್ಲ, ತಮಿಳ್ದೊಬ್ಬ ಕಲಾವಿದ ಮೋಸ್ಟ್ಲಿ ಸಂಚಾರಿ ವಿಜಯ್ಗಿಂತ ಅವ್ರೇನ್ ದೊಡ್ಡ ಆರ್ಟಿಸ್ಟ್ ಅಲ್ಲ ಸ್ವಾಮಿ ನಾನು ಮಟ್ಟಿಗೆ, ಬಟ್ ಹೆಸರು ಮಾತ್ರ ಇಷ್ಟು ಉದ್ದ ಇಷ್ಟು ದಪ್ಪ ಹೇಳ್ತಾರೆ. ಈ ವಿಚಾರ ದರ್ಶನ್ ಅವರಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಹೊಸಬರಿಗೆ ಸದಾ ಹೊಸಬರಿಗೆ ಸಹಾಯವನ್ನು ಮಾಡುವಂತ ನಮ್ಮ ಡಿ ಬಾಸ್ ಈ ಬಾರಿ ಈ ಸಿನಿಮಾದ ಬಗ್ಗೆ ಎಲ್ಲೂ ಕೂಡ ಒಂದು ಪೋಸ್ಟ್ ಆಗಲಿ ಅಥವಾ ಪೋಸ್ಟರ್ ಆಗಲಿ ಎಲ್ಲೂ ಕೂಡ ಹಂಚಿಲ್ಲ. ಈ ಸಿನಿಮಾ ತೆರೆ ಕಂಡಿದ್ದು ಅದೆಷ್ಟೋ ಮಂದಿಗೆ ಗೊತ್ತೇ ಇಲ್ಲ. ಇನ್ನು ದರ್ಶನ್ ಅವರು ನಾನಾ ಕಾರಣಗಳಿಂದ ಬ್ಯುಸಿಯಾಗಿ ಇರ್ತಾರೆ, ಅವರ ಖಾಸಗಿ ವಿಚಾರ ತುಂಬಾ ಇದೆ, ತುಂಬಾ ಅವರು ಪ್ರಾಣಿ ಪ್ರಿಯರಾಗಿದ್ದರಿಂದಾಗಿ ಅವರು ಫಾರ್ಮ್ ಹೌಸ್ನಲ್ಲಿ ಇರ್ತಾರೆ, ಹಾಗೆ ಅವರಿಗೆ ಹೊರ ಜಗತ್ತಿನ ಒಂದಿಷ್ಟು ವಿಚಾರಗಳು ಗೊತ್ತಿರದೇ ಇರ್ಬೋದು. ಹೀಗಾಗಿ ಇದರಲ್ಲಿ ಪಾರ್ಟ್ ಆಫ್ ಒನ್ ತಲೆದಂಡ ಸಿನಿಮಾ ರಿಲೀಸ್ ಆಗಿರುವ ವಿಚಾರ ಅವರಿಗೆ ಗೊತ್ತಿರಲಿಕ್ಕಿಲ್ಲ. ಗೊತ್ತಿರ್ತಿದ್ರೆ ಅವರು ಖಂಡಿತವಾಗಿಯೂ ಈ ಸಿನಿಮಾದ ಬಗ್ಗೆ ಪ್ರಚಾರವನ್ನು ಮಾಡ್ತಾ ಇದ್ರು. ನಮ್ಮ ದರ್ಶನ್ ಅವರು ಒಂದು ವೇಳೆ ಈ ಸಿನಿಮಾವನ್ನು ಪ್ರಚಾರ ಮಾಡ್ತಾ ಇದ್ರೆ ಇಂತಹ 600 ಶೋಗಳು ಸಿಗ್ತಾ ಇತ್ತು, ಈಗ ಬರೀ ಸಿಕ್ಕಿರೋದು 6 ಶೋ. ದರ್ಶನ್ ಅವರು ಪ್ರಮೋಷನ್ ಮಾಡ್ತಾ ಇದ್ರೆ ರಾಜ್ಯಾದ್ಯಂತ 600 ಪ್ರದರ್ಶನಗಳು ಒಂದು ದಿನಕ್ಕೆ ಸಿಗ್ತಾ ಇತ್ತು. ಆದರೆ ಅದು ಆಗಲೇ ಇಲ್ಲ. ಯಾಕಂದರೆ ದರ್ಶನ್ ಅವರ ಅಭಿಮಾನಿ ಬಳಗ ಯಾವ ರೀತಿ ಇದೆ ಅಂತ ಹೇಳಿದರೆ ಅದು ಎಲ್ರಿಗೂ ಗೊತ್ತಿರುವಂಥದ್ದೇ. ಈಗ ರಾಜಧಾನಿಯಲ್ಲಿ ಸಿಕ್ಕಿರೋದು ಕೇವಲ 6 ಮಲ್ಟಿಪ್ಲೆಕ್ಸ್. ಆದರೆ ದರ್ಶನ್ ಅವರು ಅಖಾಡಕ್ಕೆ ಇಳಿತಾ ಇದ್ರೆ ಎಲ್ಲ ಸಿಂಗಲ್ ಸ್ಕ್ರೀನ್ಗಳು ಹಾಗೆ ತಲೆದಂಡ ಚಿತ್ರಕ್ಕೆ ತೆರೆದುಕೊಳ್ತಾ ಇತ್ತು. ಅದು ಇಲ್ಲಿ ಆಗಿಲ್ಲ. ಒಂದೊಂದು ಚಿತ್ರಮಂದಿರಗಳು ದಿನ 4 ಆಟಗಳಲ್ಲಿ ಪ್ರದರ್ಶನವನ್ನು ನಡೆಸ್ತಾ ಇತ್ತು. ಆದರೆ ಅದು ಇಲ್ಲಿ ಆಗಿಲ್ಲ. ಕೇವಲ ದರ್ಶನ್ ಅವರ ಅಭಿಮಾನಿಗಳು ಹಾಗೆ ಹೋಗಿ ಹೀಗೆ ಬರ್ತಾ ಇದ್ರು, ಹಾಕಿರುವ ಬಂಡವಾಳಕ್ಕೆ ಯಾವುದೇ ಮೋಸ ಆಗ್ತಾ ಇರಲಿಲ್ಲ. ಅದು ಇಲ್ಲಿ ನಡೆಯಲಿಲ್ಲ. ಚಿತ್ರತಂಡ ಅಲ್ಲಿ ಇಲ್ಲಿ ಹೋಗುವ ಬದಲು ಕೇವಲ ದರ್ಶನ್ ಅವರ ಬಳಿ ಹೋಗ್ತಿದ್ರೆ ಸಾಕಾಗ್ತಾ ಇತ್ತು. ದೊಡ್ಡ ಪಡೆಯೇ ಈ ಸಿನಿಮಾಗೆ ಸಿಕ್ಕಿದಂತಾಗ್ತಿತ್ತು. ಇಷ್ಟೊತ್ತಿಗಾಗಲೇ ಸಿನಿಮಾ ಗೆದ್ದು ಬೀಗ್ತಾ ಇತ್ತು. ಇನ್ನೂ ಕೂಡ ಟೈಮ್ ಇದೆ, ಇನ್ನೂ ಕೂಡ ಕಾಲ ಮಿಂಚಿಲ್ಲ. ಇನ್ನಾದರೂ ಈ ಚಿತ್ರಕ್ಕೆ ಸರಿಯಾದ ರೀತಿಯಲ್ಲಿ ಪ್ರಮೋಷನ್ ಕೊಟ್ಟು ಮುಂದಿನ ವಾರದಿಂದ ಈ ಸಿನಿಮಾ ಪಿಕಪ್ ಆಗಬಹುದು. ಯಾಕಂತ ಹೇಳಿದರೆ ರಂಗಿತರಂಗ ಕೂಡ ಮೊದಲ ವಾರ ಚಿತ್ರಮಂದಿರ ಖಾಲಿ ಉಡಿತಾ ಇತ್ತು. ಯಾಕಂತೇಳಿದರೆ ಈ ಸಿನಿಮಾ ರಿಲೀಸ್ ಆದಾಗ ಬಾಹುಬಲಿ ಸಿನಿಮಾ ತೆರೆ ಕಂಡಿತ್ತು. ಆದರೆ ಎರಡನೇ ವಾರಕ್ಕೆ ಬಾಹುಬಲಿ ಖಾಲಿಯಾಯಿತು. ಅದೆಷ್ಟೋ ಚಿತ್ರಮಂದಿರಗಳಿಂದ ಬಾಹುಬಲಿಯನ್ನು ಎತ್ತಂಗಡಿ ಮಾಡಿದರು. ರಂಗಿತರಂಗ ಎಲ್ಲ ಪ್ರದರ್ಶನಗಳು ಹೌಸ್ಫುಲ್ ಸೋಲ್ಡ್ ಔಟ್. ಯಾರ ಅದೃಷ್ಟ ಹೆಂಗೆ ಬೇಕಾದರೂ ಬರ್ಬೋದು. ಇದೇ ರೀತಿಯ ಉದಾಹರಣೆಗಳು ತುಂಬಾ ಇದೆ. ತಮಿಳಿನ ಸೇತು ಸಿನಿಮಾ ಕೂಡ ಅದೇ ರೀತಿ. ಅಂದರೆ ಈ ಸೇತು ಸಿನಿಮಾ ಯಾವುದಂತ ನಿಮಗೆ ಈಗಾಗಲೇ ಗೊತ್ತಿರ್ಬೋದು. ನಮ್ಮ ಕಿಚ್ಚ ಸುದೀಪ್ ಅವರು ಅಭಿನಯಿಸಿದಂತಹ ಹುಚ್ಚ ಸಿನಿಮಾದ ಮೂಲ ಸಿನಿಮಾನೇ ಸೇತು. ಆರಂಭದಲ್ಲಿ ಕೇವಲ ಒಂದೇ ಚಿತ್ರಮಂದಿರದಲ್ಲಿ ರಿಲೀಸ್ ಆದಂತಹ ಸಿನಿಮಾ ಸೇತು. ಇಂತಹ ಉದಾಹರಣೆಗಳು, ಎರಡನೇ ವಾರದಿಂದ ಪಿಕಪ್ ಆದಂತಹ ಉದಾಹರಣೆಗಳು ಅದೆಷ್ಟೋ ಸಿನಿಮಾಗಿದೆ. ಅದೇ ರೀತಿ ತಲೆದಂಡ ಕೂಡ ಎರಡನೇ ವಾರಕ್ಕೆ ಪಿಕಪ್ ಆಗಬಹುದು. ಆದರೆ ಚಿತ್ರತಂಡ ಮನಸ್ಸು ಮಾಡಬೇಕು ಅಷ್ಟೆ. ಅದೆಷ್ಟೋ ಮಂದಿಗೆ ಈ ಸಿನಿಮಾ ಯಾವಾಗ ರಿಲೀಸ್ ಆಗಿದೆ ಅನ್ನೋದೇ ಗೊತ್ತಿಲ್ಲ, ರಿಲೀಸ್ ಆದ ಬಗ್ಗೆ ಗೊತ್ತೇ ಇಲ್ಲ. ಇನ್ನಾದರೂ ಸರಿಯಾಗಿ ಈ ಸಿನಿಮಾದ ಬಗ್ಗೆ ಪ್ರಚಾರ ಮಾಡಿ ಸಿನಿಮಾವನ್ನು ಗೆಲ್ಲಿಸಿ ಹಾಗೆ ಸಂಚಾರ ವಿಜಯವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ನನಗೆ ಎಷ್ಟೋ ಜನ ಸಿಗ್ತಾರೆ, ಏನ್ ದರ್ಶನ್ ನಿಮ್ ಕನ್ನಡದಲ್ಲೆಲ್ಲ ಅಂತದೆಲ್ಲ ಮಾಡಲ್ಲ. ಇದು ಸ್ವಲ್ಪ ಅಂಡ್ ಬಕ್ಸ್ ಕೂತ್ಕೊಂಡಿತ್ತ ಸಿನಿಮಾ ನೋಡ್ರ, ಅವಾಗ ಗೊತ್ತಾಗುತ್ತೆ ಏನ್ ಸಿನಿಮಾ ಮಾತಾಡ್ಬೋದು. ಅವ್ರು ಮಾತೆತ್ತಿದಾಗ ಹೇಳ್ತಾರೆ, ಏ ತಮಿಳಲ್ಲಿ ಅದ್ ನೋಡ್ರೆ ತೆಲುಗುಲಿ ಇದ್ ನೋಡ್ರೆ ಅಂತ. ಮೋಸ್ಟ್ಲಿ ಸಂಚಾರಿ ವಿಜಯ್ಗಿಂತ ಅವ್ರು ಏನ್ ದೊಡ್ಡ ಆರ್ಟಿಸ್ಟ್ ಅಲ್ಲ ಸ್ವಾಮಿ ನಾನು ಮಟ್ಟಿಗೆ, ಬಟ್ ಹೆಸರು ಮಾತ್ರ ಇಷ್ಟು ಉದ್ದ ಇಷ್ಟು ದಪ್ಪ ಹೇಳ್ತಾರೆ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.